ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಎಷ್ಟೋ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಹೋಗಿರುವಾಗ ಎಷ್ಟೋ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಆದರೆ ಹೃದಯವಂತರು ಅನ್ನುವಂತ ಪುಸ್ತಕ ಬಿಡುಗಡೆ ಆಗ್ತಿದೆ ನಿಜವಾದ ಹೃದಯವಂತರು ಇವರು ಯಾಕೆಂದ್ರೆ ನನಗಾಗಿ ಆ ಸಮಯ ಬಿಟ್ಟುಕೊಟ್ಟಿದ್ದಾರೆ ಇದು ನಮ್ಮ ಚಂದ್ರಪ್ಪನವರು ಮುಂದೆ ಕೂತಿದ್ದಾರೆ ಮಾಜಿ ಸಂಸದರು ಈ ರಾಜಕಾರಣಿಗಳು ಮುಂದೆ ಕೂತ್ಕೊಳ್ಳೋದು ಬಹಳ ಅಪರೂಪ ಆದರೆ ಅವರು ವೇದಿಕೆ ಮೇಲೆ ಬರಲಿಲ್ಲ ಆ ಕಾರಣಕ್ಕಾಗಿ ನಿಮಗೆ ನಮಸ್ಕಾರವನ್ನು ತಿಳಿಸ್ತೇನೆ ಸರ್ ಯಾಕೆಂದ್ರೆ ವೇದಿಕೆ ಮೇಲೆ ಕರೀಲಿಲ್ವಲ್ಲ ಅಂತ ತಕರಾರು ಮಾಡೋದು ಜಾಸ್ತಿ ಈಗ ಇಲ್ಲ ಇಲ್ಲ ನಾನು ಕೆಳಗಡೆನೆ ಕೂತ್ಕೋತೀನಿ ಅಂತ ಕೂತ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಸಭಾ ಮರ್ಯಾದೆಯನ್ನು ಕೊಡತಕ್ಕಂಥ ಕೆಲಸ ಅದು ನಮ್ಮ ಸಂವಿಧಾನಕ್ಕೆ ಗೌರವ ಕೊಡೋ ಕೆಲಸ ಹಾಗಾಗಿ ಚಂದ್ರಪ್ಪನವರನ್ನ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ನಾನು ಜ್ಞಾಪಿಸಿಕೊಳ್ತೇನೆ ಹೃದಯವಂತರು ಅನ್ನುವಂಥದ್ದು ಇದೆಯಲ್ಲ ಹೃದಯ ಯಾಕೆ ಮುಖ್ಯ ಯೋಚನೆ ಮಾಡಿ ಹೃದಯವನ್ನ ಜೀವಶಾಸ್ತ್ರದ ಹೃದಯಕ್ಕೆ ಒಂದು ಆಕಾರ ಇದೆ ಯಾರು ವೈದ್ಯರು ಜಯದೇವ ಆಸ್ಪತ್ರೆಗೆ ಹೋಗ್ತೀರಾ ಅಲ್ಲಿ ನೋಡುವ ಹೃದಯ ಬೇರೆ ಆದರೆ ಸಾಹಿತಿಗಳು ನೋಡುವ ಹೃದಯ ಬೇರೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹೃದಯಕ್ಕೆ ಆಕಾರ ಇರೋದಿಲ್ಲ ಅದು ನಿರಾಕಾರ ಅಲ್ಲಿ ಏನಿದ್ರು ಭಾವನೆ ಇರುತ್ತೆ ಅಲ್ಲಿ ಏನಿದ್ರು ಸ್ಪಂದನೆ ಇರುತ್ತೆ ಆ ಸ್ಪಂದನೆಯ ಕಾರಣಕ್ಕಾಗಿ ಇವರು ಹೃದಯವಂತರು ಅಂತ ಹೇಳ್ತೇವೆ ನಮ್ಮ ದುರದೃಷ್ಟ ಏನು ಅಂತ ಅಂದ್ರೆ ಅನೇಕರಿಗೆ ಹೃದಯ ಇದೆ ಅಂತ ಈ ದೇಶದಲ್ಲಿ ಗೊತ್ತಾಗದೆ ಅವರಿಗೆ ಹೃದಯ ಆಗಾಕಾಗಲಿಲ್ಲ ಅಲ್ಲಿವರೆಗೂ ಅವರಿಗೆ ಹೃದಯ ಇದೆ ಅಂತ ಗೊತ್ತಾಗಲಿಲ್ಲ ಅಂತ ಹೃದಯಹೀನರು ಹೆಚ್ಚಾಗಿರುವ ಒಂದು ಸಮಾಜದ ನಡುವೆ ನಾವು ಬದುಕ್ತಾ ಇದ್ದೇವೆ ಏಕೆಂದ್ರೆ ಹೃದಯ ಅನ್ನೋದನ್ನ ಎಲ್ಲಿ ಹುಡುಕ್ತೀರಿ ಆಸ್ಪತ್ರೆಯಲ್ಲಿ ಹುಡುಕ್ತೀರಾ ನೀವು ಅದಕ್ಕೆ ಆಕಾರ ಇರೋದಿಲ್ಲ ನಮ್ಮ ನಡವಳಿಕೆಯಲ್ಲಿ ಇರುತ್ತೆ ಒಬ್ಬ ಪುನೀತ್ ರಾಜ್ಕುಮಾರ್ ಅವರನ್ನು ಇವತ್ತು ಯಾಕೆ ಜ್ಞಾಪಿಸ್ಕೊಳ್ತಾರೆ ಅವರು ಏನೇನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕುರಿತು ಆರು ತಿಂಗಳಿಂದೇನೆ ನನಗೆ ಪಟ್ಟಿ ಕೊಟ್ಟಿದ್ರು ಆ ಕಾಲದಲ್ಲಿ 49 ಸರ್ಕಾರಿ ಶಾಲೆಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರು ಇವತ್ತೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ಕೊಂಡಿದ್ರಿಂದ ಗೊತ್ತಾಗಿರ್ಲಿಲ್ಲ ಅನೇಕರಿಗೆ ನನಗೆ ಅನೇಕರು ಗೊತ್ತಿದ್ದು ಆದ್ರೆ ಯಾಕೆ ಜ್ಞಾಪಿಸ್ಕೊತಾರೆ ಯಾಕೆ ಜ್ಞಾಪಿಸ್ಕೊತಾರೆ ಅಂದ್ರೆ ಒಬ್ಬ ನಟ ಅಂತ ಅಲ್ಲ ಆತನ ಒಂದು ಹೃದಯ ಇತ್ತು ಅನೇಕರಿಗೆ ಸಹಾಯ ಮಾಡುವಂತ ಒಂದು ಕೊಡುಗೈ ದಾನಿಯಾಗಿದ್ದ ನೋವಿಗೆ ಸ್ಪಂದಿಸ್ತಾ ಇದ್ದ ಬೇರೆ ಬೇರೆ ವಲಯಕ್ಕೆ ಹೆಗಲಣಿಯಾಗಿ ನಿಂತ್ಕೊಂಡಿದ್ದ ಅನ್ನೋ ಕಾರಣಕ್ಕಾಗಿ ಜ್ಞಾಪನ ಬರಬೇಕು ಈ ಅರ್ಥದ ಒಳಗಡೆ ಯಾರದೇ ಒಬ್ಬ ಲೇಖಕ ಇರ್ತಾನಲ್ಲ ಒಬ್ಬ ಸಾಹಿತಿ ಅಥವಾ ಒಬ್ಬ ಸಂಸ್ಕೃತಿ ಚಿಂತಕ ತ್ರಿಕಾಲಜ್ಞಾನಿಯಾಗಬೇಕು ತ್ರಿಕಾಲಜ್ಞಾನಿ ಆಗೋದಕ್ಕೆ ಕಾವ್ಯ ಹಾಕ್ಕೋಬೇಕಾಗಿಲ್ಲ ಕಾವ್ಯ ಹಾಕ್ಕೊಂಡರೆ ಏನೇನಾಗಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ ಅದನ್ನು ವಿವರಿಸಿಬಿಟ್ರೆ ಈ ವೇದಿಕೆ ಮಲಿನೂ ಆಗುತ್ತೆ ನಿಜ ಹೇಳೋದಾದ್ರೆ ಅದರಿಂದ ಅದಕ್ಕೆ ಹೋಗೋದಿಲ್ಲ ನಾನು ಆದ್ರೆ ತ್ರಿಕಾಲಜ್ಞಾನ ಅಂದ್ರೆ ಏನು ಭೂತಕಾಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ವರ್ತಮಾನದಲ್ಲಿ ನಿಕಷ ಕೊಟ್ಟದ್ದು ವರ್ತಮಾನದಲ್ಲಿ ನಿಕಷಕ್ಕೆ ಒಡ್ಡಿ ಅದರಿಂದ ಬಂದ ಬೆಳಕಿನಿಂದ ಭವಿಷ್ಯವನ್ನು ನೋಡ್ತಕ್ಕಂಥದ್ದು ನಿಜವಾದ ತ್ರಿಕಾಲಜ್ಞಾನ ಅಂತ ತ್ರಿಕಾಲಜ್ಞಾನ ಒಬ್ಬ ಲೇಖಕನಿಗೆ ಬೇಕಾಗಿರುತ್ತೆ ಹಾಗಾಗಿ ಇವತ್ತು ನೋಡಿ 1870 ಶಾಂತಕವಿ ಅಂತಕ್ಕಂಥವರು ಬೆಳಗಾವಿ ಕಡೆಯಲ್ಲಿ ಮರಾಠಿಗರ ದಾಳಿ ಅಂದ್ರೆ ಭೌಗೋಳಿಕವಾದ ದಾಳಿ ಅಲ್ಲ ನಾಟಕದ ದಾಳಿ ಹೆಚ್ಚಾಗ್ತಿದೆ ಅಂತ ಆತಂಕ ಪಟ್ಟರು ಅವರು ಎಲ್ಲಿ ನೋಡಿದ್ರು ಮರಾಠಿಗರ ನಾಟಕ ಎಲ್ಲಿ ನೋಡಿದ್ರು ಮರಾಠಿಗರ ಆಟ ಆಗ್ತಾ ಇದೆ ಅಂತ ಆತಂಕದಿಂದ 1877 ಶಾಂತಕವಿಗಳು ಏನ್ ಮಾಡಿದ್ರು ಒಂದು ನಾಟಕ ತಂಡವನ್ನೇ ಕಟ್ಟಿದ್ರು ಅಲ್ಲಿಂದ ನೃತ್ಯ ರಂಗಭೂಮಿ ಶುರುವಾಯಿತು ಕರ್ನಾಟಕದ ಒಳಗಡೆ ಕನ್ನಡದ ನಾಟಕ ಕಂಪನಿ ಕಟ್ಟಿದ್ರು ಅಲ್ಲಿ ಅವರು ಕಟ್ಟಿದ್ದಾದ್ಮೇಲೆ 1880 ಚಾಮರಾಜ ಒಡೆಯರ್ ಜಯಚಾಮರಾಜೇಂದ್ರ ಒಡೆಯರಲ್ಲ ಚಾಮರಾಜ ಒಡೆಯರ ಅವತ್ತಿದ್ದಂಥವರು ತಮ್ಮ ಅರಮನೆಯ ರಾಯಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಶಾಕುಂತಲಾ ಅನ್ನುವಂಥ ಒಂದು ನಾಟಕವನ್ನು ಆಡಿಸ್ತಾರೆ 1881 ಅಲ್ಲಿಂದ ದಕ್ಷಿಣ ಕರ್ನಾಟಕದಲ್ಲಿ ರಾಜಾಶ್ರಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಜನಾಶ್ರಯದಲ್ಲಿ ನಮ್ಮ ನಾಟಕಗಳು ಬೆಳೀತಾ ಬಂದವು ರಂಗಭೂಮಿ ಬೆಳೀತಾ ಬಂತು ಈ ರಂಗಭೂಮಿ ಬೆಳೆದ ಮೇಲೆ ಅನೇಕ ಪ್ರಯೋಗಗಳಾದ ಅಸಂಗತ ನಾಟಕಗಳು ಅಂತ ಬಂತು ಗಿರೀಶ್ ಕರ್ನಾಡ ಆಗಬಹುದು ಲಂಕೇಶ್ ಆಗಬಹುದು ಬೇರೆ ಬೇರೆಯವರು ಹಿಂದೆ ಎಷ್ಟು ಜನ ಬೆಳಗಾವಿ ನರಹರಿ ಶಾಸ್ತ್ರಿಗಳು ನಮ್ಮ ಜಿಲ್ಲೆಯವರೇ ಆಗಿದ್ದರು ಬಿ ಪುಟ್ಸ್ವಾಮಯ್ಯನವರು ಬರೆದ ಕಂಪನಿ ನಾಟಕಗಳು ಇರಬಹುದು ಇವೆಲ್ಲ ನೋಡಿ ವೃತ್ತಿ ನಾಟಕಗಳು ಎಷ್ಟು ಸ್ಪಂದನಶೀಲವಾಗಿದ್ರು ಅವತ್ತು ಅಂದ್ರೆ
ಅಂದ್ರೆ ಒಬ್ಬ ನಾಟಕ ಬರೆಯೋರಿಗೆ ಪರಂಪರೆಯ ಕಲ್ಪನೆ ಇರಬೇಕು ಅನ್ನೋ ಕಾರಣಕ್ಕೆ ಮಾತು ಹೇಳ್ತಿದ್ದೀನಿ. ಸ್ವಾತಂತ್ರ್ಯ ಹೋರಾಟದ ಕಾಲದ ಒಳಗಡೆ ನಾಟಕ ಆಡ್ತಾ ಇದ್ರಲ್ಲ ವೃತ್ತಿ ನಾಟಕ ಭೂಮಿನಲ್ಲಿ, ಈಗ ಎಲ್ಲ ಆಡ್ತಾ ಇದ್ದ ಪೌರಾಣಿಕ ನಾಟಕಗಳು. ಆಗ ಇವತ್ತು ಬೇರೆ ಬೇರೆ ತರದ ನಾಟಕಗಳೆಲ್ಲ ಬಂದಿವೆ, ಅವತ್ತು ಪೌರಾಣಿಕ ನಾಟಕಗಳು. ಈಗ ನಮ್ಮ ಲಕ್ಷ್ಮಣದಾಸ್ ಅವರು ಹಾಡಿದ್ರಲ್ಲ ಆ ರೀತಿ ನಾಟಕಗಳು ಆಡ್ತಾ ಇದ್ವಿ. ಆದ್ರೆ ಬ್ರಿಟಿಷರನ್ನ ಎದುರಿಸೋದು ಹೇಗೆ, ನಾಟಕ ಯಾವ ರೀತಿ ಸ್ಪಂದಿಸ್ತು ಅವತ್ತು ಅಂತಂದ್ರೆ ಅದನ್ನೇ ನಾನು ಹೃದಯ, ಅದನ್ನೇ ಮನಸ್ಸು, ಅದನ್ನೇ ಆತ್ಮಸಾಕ್ಷಿ ಅಂತ ಕರೆಯೋದು. ಇವರು ಶ್ರೀಕೃಷ್ಣ ಬಂದ್ರೆ ಪಾಂಡವರು ಏನ್ ಮಾಡ್ತಾ ಇದ್ರು, ಸ್ಟೇಜ್ ಮೇಲೆ ಖಾತೆ ಅನೇಕರಿಗೆ ಸಹಾಯ ಮಾಡುವಂತ ಒಂದು ಕೊಡುಗೈ ದಾನಿಯಾಗಿದ್ದ, ನೋವಿಗೆ ಸ್ಪಂದಿಸ್ತಾ ಇದ್ದ, ಬೇರೆ ಬೇರೆ ವಲಯಕ್ಕೆ ಹೆಗಲಣಿಯಾಗಿ ನಿಂತ್ಕೊಂಡಿದ್ದ ಅನ್ನೋ ಕಾರಣಕ್ಕಾಗಿ ಜ್ಞಾಪಿಸ್ಕೋತಾರೆ ಹೊರತು ಒಬ್ಬ ನಟ ಎನ್ನುವ ಕಾರಣಕ್ಕಾಗಿ ಜ್ಞಾಪಿಸ್ಕೊಳ್ಳೋದಿಲ್ಲ. ಹಾಗಾಗಿ ಯಾರಿಗೇ ಆಗಲಿ ಹೃದಯ ಅನ್ನೋದು ಬಹಳ ಮುಖ್ಯವಾದ್ದು, ಮನಸ್ಸು ಮುಖ್ಯವಾದ್ದು, ಆತ್ಮ ಮುಖ್ಯವಾದ್ದು, ಈ ಮೂರಕ್ಕೂ ಆಕಾರ ಇರೋದಿಲ್ಲ. ಅದನ್ನು ನೆನಪಿಸ್ಬೇಕು. ಬಹುಶಃ ನಾನು ಹೇಳ್ತಿರೋದು ಮಹೇಂದ್ರಪ್ಪನವರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಆತ್ಮಕ್ಕೆ ಆಕಾರ ಇಲ್ಲ, ಮನಸ್ಸಿಗೆ ಆಕಾರ ಇಲ್ಲ, ಹೃದಯಕ್ಕೆ ಆಕಾರ ಇಲ್ಲ. ಆದ್ರೆ ಅದು ಸ್ಪಂದಿಸುತ್ತೆ, ಅಲ್ಲೊಂದು ಭಾವನೆ ಇರುತ್ತೆ, ಅಲ್ಲೊಂದು ಅಲೆ ಇರುತ್ತೆ, ಅಲ್ಲೇನೋ ಒಂದು ಒಂದು ಸ್ಪಂದನ ಮೂಡುತ್ತೆ. ಹಾಗಾಗಿ ನಿರಾಕಾರವಾದಂತಹ ಈ ಹೃದಯ, ಮನಸ್ಸು, ಆತ್ಮ ಇತ್ಯಾದಿಗಳು ಇದಾವಲ್ಲ, ನಾವು ಆತ್ಮ ಸಾಕ್ಷಿ ಅಂತ ಕರಿತೇವೆ. ಆತ್ಮಸಾಕ್ಷಿ ಬಹಳ ಮುಖ್ಯ ಅಂತೇವೆ. ಎಷ್ಟು ಜನಕ್ಕೆ ಆತ್ಮಸಾಕ್ಷಿ ಇದೆ ಇವತ್ತು, ಎಷ್ಟು ಜನಕ್ಕೆ ಹೃದಯ ಇದೆ, ಎಷ್ಟು ಜನಕ್ಕೆ ಮನಸ್ಸಿದೆ, ನೀವು ಯೋಚನೆ ಮಾಡ್ತಾ ಬನ್ನಿ. ಈ ನಾಟಕ ಹೇಳಿದ್ದೇನೆ, ಇಲ್ಲೂ ಹೇಳ್ತೇನೆ, ಆಶಯವಷ್ಟೇ ಬರೆಯುವವರಿಗೆ ಮುಖ್ಯ ಅಲ್ಲ, ಅಭಿವ್ಯಕ್ತಿ ವಿನ್ಯಾಸವೂ ಮುಖ್ಯ. ನಾನು ಹೇಗೆ ಬರಿತೇನೆ ಅನ್ನೋದು ಮುಖ್ಯ, ಏನ್ ಬರಿತೇನೆ ಅನ್ನೋದ್ರ ಜೊತೆಗೆ ಹೇಗ್ ಬರಿತೇನೆ ಅನ್ನೋದು ಬಹಳ ಮುಖ್ಯ. ಏನ್ ಬರಿತೇನೆ ಅನ್ನೋದು ನಮಗೆ ಗೊತ್ತಿರುತ್ತೆ, ಆದ್ರೆ ಹೇಗ್ ಬರಿಬೇಕು ಅನ್ನೋದು ಗೊತ್ತಾಗ್ಬೇಕಾದ್ರೆ ಒಂದಷ್ಟು ಓದಬೇಕಾಗಿರುತ್ತೆ. ಒಂದಷ್ಟು ಒಂದು ನಾಟಕ ಬರೆಯಲು ಕಡೆ ಪಕ್ಷ ಒಂದು 10-15 ನಾಟಕಗಳನ್ನು ಓದಬೇಕಾಗಿರುತ್ತೆ. ನಾಟಕದ ಪರಂಪರೆ ತಿಳ್ಕೊಬೇಕಾಗಿರುತ್ತೆ. ಕಾವ್ಯ ಬರೆಯಲು ಒಂದು 10-15 ಕಾವ್ಯ ಬರಿಬೇಕು, ಓದಬೇಕಾಗಿರುತ್ತೆ. ಕಾದಂಬರಿ ಬರೆಯಲು ಅದೇ ರೀತಿ ಕಾದಂಬರಿಗಳನ್ನು ಓದಬೇಕಾಗಿರುತ್ತೆ. ನನಗೆ ಅನೇಕರು ಮುನ್ನುಡಿ ಬರ್ಕೊಡಿ ಅಂತ ಬರ್ತಾರೆ ಅನೇಕ ಸಂದರ್ಭದಲ್ಲಿ. ಒಬ್ಬ ವ್ಯಕ್ತಿ ಬಂದ್ರು, ಒಂದು ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಟ್ಟೆ, ಅದು ನಮ್ಮ ಜಿಲ್ಲೆಗೆ ಸೇರಿದವರು, ಹೆಸರಿಲಕ್ಕೆ ಇಷ್ಟಪಡೋದಿಲ್ಲ, ನಾನು ಬರ್ಕೊಟ್ಟೆ. ಆ ಪುಸ್ತಕ ಎಲ್ಲ ಮಾರಾಟ ಆದ್ಮೇಲೆ ತಕ್ಷಣ ಇನ್ನೊಂದ್ಸರಿ ತಗೊಂಡ್ಬಂದ್ರು, ಒಂದು ಕವನ ಸಂಕಲನ. ನಾನು ಏನಪ್ಪ ಇದು ಒತ್ತೆ ಬಂದ್ಬಿಟ್ಟಲ್ರಿ 6 ತಿಂಗಳಿಗೆ, ಅಂದ್ರೆ ಇಲ್ಲ ಸರ್ ಅದೆಲ್ಲ ಖರ್ಚಾಗ್ಬಿಟ್ಟು ಅದರಿಂದ ಬಂದೆ. ನಾನು ಆತನಿಗೆ ಹೇಳ್ದೆ, ನೋಡಿ ನೀವು ಕವನ ಸಂಕಲನ ಬರೆದಿದ್ದೀರಿ, ಕುವೆಂಪು ಬೋದು ಎಷ್ಟು ಪದ್ಯ ಓದಿದ್ದೀರಿ ಅಂತ ಕೇಳಿದೆ. ಓದಿಲ್ಲ ಸರ್. ಬೇಂದ್ರೆದ ಎಷ್ಟು ಪದ್ಯ ಓದಿದ್ದೀರಿ? ಓದಿಲ್ಲ ಸರ್. ಕೆಎಸ್ ನರಸಿಂಹ ಸ್ವಾಮಿಗಳದ್ದು ಎಷ್ಟು ಓದಿದ್ದೀರಿ? ಓದಿಲ್ಲ ಸರ್. ಕೂತಿನ ಅದು ಓದಿಲ್ಲ ಸರ್. ಒಂದು ಕೆಲಸ ಮಾಡಿ, ಇವರೆಲ್ಲ ಒಂದು 25-25 ಪದ್ಯಗಳನ್ನು ಓದ್ಕೊಂಡು ಆಮೇಲೆ ಒಂದ್ಸರಿ ನೀವು ಬರೆದಿರೋದನ್ನ ನೋಡಿ ಮತ್ತೆ ವಾಪಸ್ ಬನ್ನಿ ಬರ್ಕೊಡ್ತೀನಿ ಅಂದೆ. ಇದನ್ನ ಹೇಳಿ 20 ವರ್ಷ ಆಗಿದೆ, ಇನ್ನೂ ಬಂದಿಲ್ಲ ಆ ಸ್ವಾಮಿ. ಅಂದ್ರೆ ನೀವು ಓದ್ಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಹೇಗೆ? ಒಂದು ಪರಂಪರೆಯ ಪ್ರಜ್ಞೆ ಬೇಕು ನಮಗೆ. ಪರಂಪರೆಯ ಪ್ರಜ್ಞೆ ಎಲ್ಲಿ ಬರುತ್ತೆ ಅಂದ್ರೆ ಭೂತಕಾಲವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ನಮ್ಮ ಹಿಂದಿನದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.